ಬೇಕೇ ಬೇಕು ಸಾಲ ಮನ್ನಾ ಮಾಡಲೇಬೇಕು ಎಂದು ಘೋಷಣೆ ಕೂಗುತ್ತಾ ರೈತ ಸದಸ್ಯರು ಉಪವಾಸ ಸತ್ಯಾಗ್ರಹ ಪ್ರಾರಂಭಿಸಿದ ಘಟನೆ ಭೋಜ್ ಗ್ರಾಮದಲ್ಲಿ ನಡೆಯಿತು 2018 ರಲ್ಲಿ ಬೆಳೆ ಸಾಲ ಮನ್ನಾ ಮಾಡಿದ ಕರ್ನಾಟಕ ಸರ್ಕಾರ ಇದುವರೆಗೂ ನಿಪ್ಪಾನಿ ತಾಲ್ಲೂಕಿನ ಭೋಜ್ ಗ್ರಾಮದ 83 ಕ್ಕೂ ಅಧಿಕ ರೈತರ ಸಾಲವನ್ನ ಇನ್ನುವರೆಗೆ ಮನ್ನಾ ಆಗಿಲ್ಲ ಎಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಕಾರ್ಯಾಲಯದ ಎದುರು ಉಪವಾಸ ಸತ್ಯಾಗ್ರಹ ನಡೆಸಿದ ಘಟನೆ ನಡೆಯಿತು 2018 ರಲ್ಲಿ ಬೆಳೆ ಸಾಲ ಮನ್ನಾ ಮಾಡಿದ ಕರ್ನಾಟಕ ಸರ್ಕಾರದ ಆಗಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಅಧಿಕಾರಾವಧಿಯಲ್ಲಿ ರೈತರ ಬೆಳೆ ಸಾಲ ಮನ್ನಾ ಮಾಡಿದ್ದ ಸರ್ಕಾರ ಪ್ರತಿ ರೈತರಿಗೆ 1 ಲಕ್ಷ ರೂಪಾಯಿಗಳವರೆಗೆ ರೈತರ ಖಾತೆಗಳಲ್ಲಿ ಜಮಾ ಮಾಡಲಾಗಿತ್ತು ಆದರೆ 4 ವರ್ಷ ಕಳೆದರೂ ಕೂಡ ಭೋಜ್ ಗ್ರಾಮದ 83 ರೈತ ಸದಸ್ಯರಿಗೆ ಇದುವರೆಗೂ ಒಂದು ಪೈಸಾ ಕೂಡ ಖಾತೆಗೆ ಜಮಾ ಆಗಿಲ್ಲ ಎಂದು ಇಲ್ಲಿನ ರೈತರು ಪಿಕೆಪಿಎಸ್ ಸಹಕಾರಿ ಸಂಘದ ಎದುರು ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ರು ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿರುವ ಸುದ್ದಿ ತಿಳಿಯುತ್ತಿದ್ದಂತೆ ರೈತರಿಗೆ ಬೆಂಬಲವನ್ನ ನೀಡಲು ಆಗಮಿಸಿದ್ದ ಚಿಕ್ಕೋಡಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ರಾಜು ಪೋವಾರ್ ಅವರು ಮಾತನಾಡಿ ಯಾವುದೇ ರೈತರಿಗೆ ಅನ್ಯಾಯವಾಗದಂತೆ ಸರ್ಕಾರಕ್ಕೆ ಒತ್ತಾಯ ಮಾಡುವುದಾಗಿ ತಿಳಿಸಿದ್ರು ರೈತರ ಸತ್ಯಾಗ್ರಹದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಭೇಟಿ ನೀಡಿದ ಚಿಕ್ಕೋಡಿ ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕರಾದ ಎಂಎಸ್ ಗೌಡಪ್ಪನವರ್ ಸಹಾಯಕ ಅಮಿತ್ ಶಿಂದೆ ಮಾತನಾಡಿ ಸಮಸ್ಯೆಯನ್ನು ಪರಿಹರಿಸಲು ಲಿಖಿತ ಭರವಸೆ ನೀಡಿ ರೈತರ ಮನವೊಲಿಸುವಲ್ಲಿ ಯಶಸ್ವಿಯಾದರು ಈ ಸಂದರ್ಭದಲ್ಲಿ ಪಿಕೆಪಿಎಸ್ ಅಧ್ಯಕ್ಷ ಆದಗೌಡ ಪಾಟೀಲ್ ಕಾರ್ಯದರ್ಶಿ ರಾಜು ಪಾಟೀಲ್ ನಿಪ್ಪಾನಿ ತಾಲ್ಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ ರಮೇಶ್ ಪಾಟೀಲ್ ಹಾಗೂ ಏಕನಾಥ್ ಸಾದಳ್ಕರ್ ಧನ್ಯಕುಮಾರ್ ಚೌಗುಲೆ ಜಿನ್ಗೌಂಡ ಪಾಟೀಲ್ ಶೀತಲ್ ಬಾಕೆ ಶಾಕು ಮಿಠಾರೆ ಶಶಿಕಾಂತ್ ನರದ್ಗೆ ಜಿನ್ಗೌಡ ಬೆಡ್ಕಿಹಾಳೆ ನಿಂಗೌಡ ಪಾಟೀಲ್ ಪದ್ಮಾಕರ್ ಟಾಕಳೆ ಶ್ರೀಕಾಂತ್ ಸಾಳುಂಕೆ ರಾಜೇಂದ್ರ ಮುಗಳೆ ಸಂಜಯ್ ಕಮತೆ ಮುಂತಾದವರು ಹಾಜರಿದ್ದರು ಶೀತಲ್ ಬಾಗೆ ರೈತ ಬೋಧ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು 2018 ರಲ್ಲಿ ಸಾಲ ಮನ್ನಾ ಮಾಡಿದ್ರು ಆ ಸಾಲ ಇನ್ನುವರೆಗೆ ನಮ್ಮ 83 ಮಂದಿ ರೈತರದ್ದು ಆಗಿಲ್ಲ ಇಲ್ಲಿ ನಮ್ಮ ಕೃಷಿ ಪತ್ತಿನ ಸಹಕಾರಿ ಸಂಘದವರು ನಾವು ಕಾಗದ ಪತ್ರ ಎಲ್ಲ ಫಿಲ್ ಅಪ್ ಮಾಡಿದೆವು ಗವರ್ಮೆಂಟ್ ದಿಂದ ಬರ್ತಿದೆ ಅಂತ ಹೇಳಿ ಎಲ್ಲ ಹೇಳ್ಕೊತ ಬಂದರು ಮತ್ತು 2 ವರ್ಷ ಆಯ್ತು ಅವ್ರು ಜನರಲ್ ಮೀಟಿಂಗ್ ಇಂದ ಕೇಳಿದ್ರು ನಮ್ದೆಲ್ಲ ಕಾಗದ ಪತ್ರ ಎಲ್ಲ ಕೊಟ್ಟಿದೆವು ಗೌರ್ಮೆಂಟ್ ದಿಂದ ಬರೋದೈತಿ ಬರ್ತಿದೆ ಅಂತ ಹೇಳ್ಕೊತ ಬಂದರು ಆ ಸಲುವಾಗಿ ನಾವ ಇಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘ ಗ್ರಾಮ ಪಂಚಾಯತಿ ಪೊಲೀಸ್ ಸ್ಟೇಷನ್ ಮತ್ತು ತಹಸೀಲ್ದಾರ್ ಆಫೀಸ್ ಹಿಡಿದ ಮುಖ್ಯಮಂತ್ರಿವರಿಗೆ ಎಲ್ಲರಿಗೆ ಪತ್ರವನ್ನು ಬರೆದು ತಿಳಿಸಿದೆವು ನಮ್ಮ ಸಾಲ ಮನ್ನದು ಇನ್ನೂ ದುಡ್ಡು ಬಂದಿಲ್ಲ ಮತ್ತು ಬರುಸ್ತಕ ನಾವು ಉಪೋಷಣ ಕೊಂಡವ್ರು ಅಂತ ಹೇಳಿ ತಿಳಿಸಿದೆವು ಆ ನಮ್ಮನೆ ಇವತ್ತು ನಾವು ಉಪೋಷಣ ಕೇಳಿ ಕುಯ್ದೆವು ಮತ್ತು ನಮ್ಮ ಸಾಲ ಮನ್ನಾ ತಗೊಳ್ತೋ ಸತ್ಯಾಗ್ರಹ ಮಾಡಿದೇವ್ರಿ ಮತ್ತು ಎ ಆರ್ ಸಾಹೇಬರು ಚೇರ್ಮನ್ ಸಾಹೇಬ್ ಸೆಕ್ರೆಟ್ರಿ ಸಾಹೇಬರು ಮತ್ತು ಎಲ್ಲ ನಮ್ಮ ಪಿ ಎಸ್ ಐ ಪೊಲೀಸ್ ಸಿಬ್ಬಂದಿರು ಎಲ್ಲ ಬಂದು ಎಲ್ಲ ನಮಗೂ ರಿಕ್ವೆಸ್ಟ್ ಮಾಡಿದರು ಎಲ್ಲ ರಿಕ್ವೆಸ್ಟ್ ಮಾಡಿದ ನಂತರ ನಾವು ಎಲ್ಲರಿಗೂ ಎ ಆರ್ ಸಾಹೇಬ್ ಇಲ್ರಿ ಚೇರ್ಮನ್ ಸಾಹೇಬ್ ಎಲ್ಲ ಸಿಬ್ಬಂದಿಗಳಿಗೂ ಏನಂತಾರೆ ನಮಗೂ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ನಾವು ಉಪಸತ್ಯಗಳು ಹಿಂದೆ ತಗೋದೇವ್ ರೀ ಮತ್ತು ನಮಗೂ ನ್ಯಾಯ ಸಿಕ್ಕಲೇಬೇಕು ಯಾವಾಗ ನ್ಯಾಯ ಸಿಕ್ಕಲಿಲ್ಲ ಅಂತ ನಿಮಗೂ ನಿಮಗೂ ಎಷ್ಟು ಟೈಮ್ ತಗೋರೈತ್ರಿ ತಗೋರಿ ಮತ್ತು ನಮಗೂ ಎಲ್ಲರಿಗೂ ನ್ಯಾಯ ಸಿಕ್ಕಲಿಲ್ಲ ಅಂತ ನಾವು ಯಾರ ಆಫೀಸ್ ಮುಂದೆ ರೈತ ಸಂಘ ವತಿಯಿಂದ ಎಲ್ಲರೂ ಕೂಡಿ ನಾವು ಹೋರಾಟ ಮಾಡ್ತೀವಿ ಚಿಕ್ಕೋಡಿ ಸಹಕಾರ ಇಲಾಖೆಯಿಂದ ಆಗಬೇಕಾದ ಕಾರ್ಯವನ್ನು ಶೀಘ್ರವಾಗಿ ಕೈಗೊಂಡು ಇವರ ಸಾಲ ಮನ್ನಾ ಮೊತ್ತವನ್ನು ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳಿಗೆ ಶೀಘ್ರವಾಗಿ ತಿಳಿಸಿ ಈ ಕುರಿತು ಮುಂದಿನ ಹಿಂಬಾಲನಾ ಕ್ರಮವನ್ನು ಖಂಡಿತವಾಗಿ ಕೈಗೊಳ್ಳುತ್ತಂತೆ ತಮ್ಮೆಲ್ಲರ ಮುಂದೆ ಈ ಮೂಲಕ ಮಹಾವೀರ್ ಚಿಂಚನೆ ಸತ್ಯಂ ನ್ಯೂಸ್ ನಿಪ್ಪಾನಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ